ಕಡಿಮೆ ಹಾಗೂ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡುವ ಮೂಲಕ ರಾಜ್ಯ ರಾಷ್ಟ್ರ ವ್ಯಾಪಿಯಲ್ಲಿ ಹೆಸರನ್ನು ಪಡೆದಿರುವಂಥದ್ದು ಜಯದೇವ ಆಸ್ಪತ್ರೆ. ಈಗಾಗಲೇ ಜಯದೇವ ಆಸ್ಪತ್ರೆ ಅಂತಂದರೆ ಎಲ್ಲರಿಗೂ ಕೂಡ ಅಲ್ಲಿ ಒಂದು ಉತ್ತಮವಾದಂತಹ ಚಿಕಿತ್ಸೆ ಸಿಗುತ್ತೆ ಅನ್ನುವಂತಹ ನಂಬಿಕೆ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಜಯದೇವ ಆಸ್ಪತ್ರೆ ತನ್ನ ಘಟಕಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ವ್ಯಾಪಿಸಿದೆ. ಹಾಗಿದ್ರೆ ಎಲ್ಲೆಲ್ಲಿದೆ ಮತ್ತೆ ಯಾವ ಕಡೆ ಮತ್ತೆ ಎಲ್ಲಿ ಶಾಖೆಗಳು ಆರಂಭವಾಗ್ತಾ ಇದೆ ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿದ್ದಾರೆ, ಅವ್ರನ್ನ ಕೇಳೋಣ. ಸರ್ ನಮಸ್ತೆ. ಜಯದೇವ ಆಸ್ಪತ್ರೆ ಅಂತಂದ್ರೆ ಎಲ್ಲರಿಗೂ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ ಅನ್ನುವಂಥದ್ದು ಮತ್ತೆ ಕಡಿಮೆಯಲ್ಲಿ ಚಿಕಿತ್ಸೆ ಸಿಗುತ್ತೆ ಅನ್ನುವಂಥದ್ದು, ಸೊ ಎಲ್ಲೆಲ್ಲಿ ಘಟಕಗಳು ಹೊಸದಾಗಿ ಆರಂಭ ಆಗ್ತಾ ಇದೆ ಸರ್? ಅಂದರೆ ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಇರತಕ್ಕಂಥ ಮೇನ್ ಸೆಂಟರಲ್ಲಿ ಕಳೆದ ಒಂದು ವರ್ಷದಿಂದ ನಾವು ಇನ್ಫೋಸಿಸ್ ಫೌಂಡೇಶನ್ ಅಂದರೆ 350 ಹಾಸಿಗೆ ಸಾಮರ್ಥ್ಯದ ಇನ್ಫೋಸಿಸ್ ಫೌಂಡೇಶನ್ ಆಸ್ಪತ್ರೆಯನ್ನು ಕೂಡ ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷರಾದಂಥ ನಮ್ಮ ಸುಧಾಮೂರ್ತಿಯವರ ಕೊಡುಗೆ ಅಂತಲೇ ಹೇಳಬೇಕಾಗುತ್ತೆ ಅದು. ಸೊ ಆ ಇನ್ಫೋಸಿಸ್ ಫೌಂಡೇಶನ್ ಬ್ಲಾಕಲ್ಲಿ ಇರತಕ್ಕಂಥ 350 ಹಾಸಿಗೆ ಸಾಮರ್ಥ್ಯ ಮತ್ತು ಮೊದಲು ಇದ್ದಂಥ ಮೇನ್ ಸೆಂಟರ್ಲಿದ್ದಂಥ 650 ಹಾಸಿಗೆ ಸಾಮರ್ಥ್ಯ ಸೇರಿ ಬೆಂಗಳೂರಲ್ಲೇ ನಮ್ಮ ಮೇನ್ ಸೆಂಟರಲ್ಲಿ ಇವತ್ತು ನಮ್ಮ ಹಾಸಿಗೆ ಸಾಮರ್ಥ್ಯ 1000 ಬೆಡ್ಸ್ ಇದೆ. ನಂತರ ನಮ್ಮ ಬೆಂಗಳೂರಿನಲ್ಲೇ ನಾವು ಕಳೆದ 12 ವರ್ಷದಿಂದ ರಾಜಾಜಿನಗರದ ESI ಆಸ್ಪತ್ರೆಯಲ್ಲಿ 75 ಹಾಸಿಗೆ ಸಾಮರ್ಥ್ಯದ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು ಮಾಡಿದ್ದೇವೆ. ಅದು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಇತ್ತೀಚೆಗೆ ಅಂದರೆ 3 ತಿಂಗಳ ಹಿಂದೆ ನಾವು ನಮ್ಮ ಮಲ್ಲೇಶ್ವರ KC ಜನರಲ್ ಆಸ್ಪತ್ರೆಯಲ್ಲಿ 50 ಹಾಸಿಗೆ ಸಾಮರ್ಥ್ಯದ ಜಯದೇವ ಸ್ಯಾಟಲೈಟ್ ಸೆಂಟ್ರನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ನಂತರ 4ನೇ ಘಟಕ ಅಂದರೆ ಒಂದು ಮೈಸೂರಿನಲ್ಲಿ 400 ಹಾಸಿಗೆ ಸಾಮರ್ಥ್ಯದ ಸುಸಜ್ಜಿತವಾದಂಥ ವಿಶ್ವದರ್ಜೆಯ ಜಯದೇವ ಹೃದ್ರೋಗ ಆಸ್ಪತ್ರೆ ಕೂಡ ಮೈಸೂರಿನಲ್ಲಿ ಇದೆ. ನಂತರ 5ನೇ ಘಟಕ ನಮ್ಮ ಕಲಬುರಗಿನಲ್ಲಿ ಅಲ್ಲಿ 400 ಹಾಸಿಗೆ ಸಾಮರ್ಥ್ಯದ ಜಯದೇವ ಹೃದ್ರೋಗ ಆಸ್ಪತ್ರೆ ಅಲ್ಲೂ ಕೂಡ ನಡೀತಾ ಇದೆ. ಈಗ ಅದು ಕೂಡ ಫರ್ದರ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ. ಯಾವುದು ಕಲಬುರಗಿ ಈವಾಗ 130 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ಇದೆ, ಅದನ್ನು ಈಗ 400 ಬೆಡ್ಸ್ಗೆ ಅದನ್ನ ಮೇಲ್ದರ್ಜೆಗೆ ತಗೊಂಡು ಹೋಗ್ತಾ ಇದ್ದೇವೆ. ಇತ್ತೀಚೆಗೆ ಇದು 6ನೇ ಘಟಕವನ್ನು ಅಂದರೆ ಈಗೇನಾಗಿದೆ ನಮ್ಮ ಜಯದೇವ ಆಸ್ಪತ್ರೆ ನಮ್ಮ ರಾಜ್ಯದಲ್ಲಿ 4 ಈ ಕಂದಾಯ ವಿಭಾಗಗಳಿದೆ, ರೆವಿನ್ಯೂ ಡಿವಿಷನ್ಸ್ ಅಂತ ಹೇಳ್ತೀವಿ. ಈಗ ಬೆಂಗಳೂರು ರೆವಿನ್ಯೂ ಡಿವಿಷನಲ್ಲಿ ಬೆಂಗಳೂರು ಜಯದೇವ ಇದೆ. ಇದು ಬೆಂಗಳೂರು ಸುತ್ತಮುತ್ತಲ ಇರತಕ್ಕಂಥ ಜಿಲ್ಲೆಗಳಿಗೆ ಹಾಗೂ ಇಡೀ ರಾಜ್ಯಕ್ಕೆ ಇಲ್ಲಿ ನಾವು ಹೃದ್ರೋಗ ಚಿಕಿತ್ಸೆ ಮಾಡ್ತಾ ಇದ್ದೇವೆ. ನಂತರ 2ನೇ ರೆವಿನ್ಯೂ ಡಿವಿಷನ್ನು ಮೈಸೂರು, ಅಲ್ಲಿ ಮೈಸೂರು ಜಯದೇವ ಒಂದು ಅಲ್ಲಿ ಸುತ್ತಮುತ್ತಲಿನ 5-6 ಜಿಲ್ಲೆಗಳಿಗೆ ಈ ನಮ್ಮ ಹೃದ್ರೋಗ ಚಿಕಿತ್ಸಾ ವ್ಯವಸ್ಥೆಯನ್ನು ಕೊಟ್ಟಿದ್ದೇವೆ. ನಂತರ ಕಲಬುರಗಿ ರೆವಿನ್ಯೂ ಡಿವಿಷನ್ನು, ಅಲ್ಲಿ ಅದು ಕೂಡ ಸುತ್ತಮುತ್ತಲಿನ 5-6 ಜಿಲ್ಲೆಗಳಿಗೆ ಹೃದ್ರೋಗಿಗಳಿಗೆ ಸಹಾಯ ಆಗ್ತಾ ಇದೆ. ಈಗ ಒಂದೇ ಒಂದು ರೆವಿನ್ಯೂ ಡಿವಿಷನ್ ಬಿಟ್ಟೋಗಿರೋದು ಅಂದರೆ ಬೆಳಗಾವಿ ರೆವಿನ್ಯೂ ಡಿವಿಷನ್ ಬಿಟ್ಟೋಗಿದೆ. ಸೊ ಅದು ಆ ಬೆಳಗಾವಿ ರೆವಿನ್ಯೂ ಡಿವಿಷನ್ ಅಡಿಯಲ್ಲಿ ನಾವು ಹುಬ್ಬಳ್ಳಿನಲ್ಲಿ 430 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಗೆ ಇನ್ನು ಕೆಲವೇ ದಿನಗಳಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಆಗಲಿದೆ. ಸೊ ಒಟ್ಟಾರೆ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಅಡಿ ಸುಮಾರು 2000 ಹಾಸಿಗೆ ಸಾಮರ್ಥ್ಯವನ್ನು ಹೊಂದಿದೆ. ಇದು ಇಡೀ ದಕ್ಷಿಣ ಏಷ್ಯಾದಲ್ಲೇ ಯಾವುದಾದ್ರೂ ಒಂದು ಹೃದ್ರೋಗ ಆಸ್ಪತ್ರೆ ಇಷ್ಟು ಸಾಮರ್ಥ್ಯ ಇರತಕ್ಕಂಥದ್ದು ಯಾವುದೂ ಇಲ್ಲ. ಈ ಅಂದರೆ ನಮ್ಮ ಮೂಲ ಉದ್ದೇಶ ಏನು, ಯಾಕೆಂದರೆ ಬೆಂಗಳೂರಿಗೆ ಎಲ್ಲ ರಾಜ್ಯದ ಭಾಗಗಳಿಂದ ಬರಬೇಕಾದ್ರೆ ತುಂಬ ಶ್ರಮ ಆಗುತ್ತೆ, ಸಮಯ ಆಗುತ್ತೆ, ಬಹಳ ಅನಾನುಕೂಲ. ಅದರಲ್ಲೂ ಈ ಎಮರ್ಜೆನ್ಸಿ ತುರ್ತು ಚಿಕಿತ್ಸೆಗೆ ಬಂದಂಥ ಸಮಯದಲ್ಲಿ ಸಮಯ ಬಹಳ ಮುಖ್ಯವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಬೆಂಗಳೂರು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಯಾವುದೆಲ್ಲ ಚಿಕಿತ್ಸಾ ಸೌಲಭ್ಯ ಇದೆ, ಯಾವುದೆಲ್ಲ ಆಪರೇಷನ್ಸ್ ಆಗ್ಬೋದು, ಆ್ಯಂಜಿಯೋಪ್ಲಾಸ್ಟಿ ಸ್ಟೆಂಟ್ ಆಗ್ಬೋದು, ಪೇಸ್ ಮೇಕರ್ ಆಗ್ಬೋದು ಅಥವಾ ಆಲ್ಲೋಪ್ಲಾಸ್ಟಿ ಆಗ್ಬೋದು, ಇವೆಲ್ಲವನ್ನೂ ಕೂಡ ನಾವು ಮೈಸೂರಿನಲ್ಲೂ ಕೊಡ್ತಾ ಇದ್ದೇವೆ. ಅಂದರೆ ಪ್ರತಿದಿನ ನಾವು ಬೆಂಗಳೂರು ಜಯದೇವದಲ್ಲಿ 1500 ಹೊರರೋಗಿಗಳು ಬರ್ತಾ ಇದ್ದಾರೆ, 1000. ನಂತರ ಪ್ರತಿದಿನ ಇಲ್ಲಿ 120-130 ಜನರಿಗೆ ಆ್ಯಂಜಿಯೋಪ್ಲಾಸ್ಟಿ ಮತ್ತು ಸ್ಟೆಂಟ್ ಚಿಕಿತ್ಸೆ ಕೊಡ್ತಾ ಇದ್ದೇವೆ. ಮತ್ತು ಓಪನ್ ಹಾರ್ಟ್ ಸರ್ಜರಿ, ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಬೆಂಗಳೂರಲ್ಲಿ ಪ್ರತಿದಿನ 15-18 ಜನಕ್ಕೆ ಆಗ್ತಾ ಇದೆ. ನಂತರ ಮೈಸೂರು ಘಟಕವನ್ನು ತೆಗೆದುಕೊಂಡ್ರೆ
ಅಲ್ಲಿ ಪ್ರತಿದಿನ 700 ರೋಗಿಗಳು ಬರ್ತಾಯಿದ್ದಾರೆ ಆ್ಯಾವ್ರೇಜ್ ಆಗಿ. ಅಲ್ಲಿ ಕೂಡ ಪ್ರತಿದಿನ 50-60 ಆ್ಯಂಜಿಯೋಗ್ರಾಮ್ ಆ್ಯಂಜಿಯೋಪ್ಲಾಸ್ಟಿ ಮತ್ತು 5 ಓಪನ್ ಹಾರ್ಟ್ ಸರ್ಜರಿ ಆಗುತ್ತೆ. ನಂತರ ನಾವು ಕಲಬುರಗಿ ತೆಗೆದುಕೊಂಡ್ರೆ ಅಲ್ಲಿ ಪ್ರತಿದಿನ 400 ಹೊರ ರೋಗಿಗಳು ಬರ್ತಾಯಿದ್ದಾರೆ. ಅಲ್ಲಿ ಪ್ರತಿದಿನ ಒಂದು 30 ಆ್ಯಂಜಿಯೋಗ್ರಾಮ್ ಆ್ಯಂಜಿಯೋಪ್ಲಾಸ್ಟಿ ಆಗುತ್ತೆ, 2 ಓಪನ್ ಹಾರ್ಟ್ ಸರ್ಜರಿ ಆಗುತ್ತೆ. ನಂತರ ಕೆ ಸಿ ಜನರಲ್ ಆಸ್ಪತ್ರೆ ನಾವು ಕಳೆದ 3 ತಿಂಗಳಿಂದ ನಾವು ಓಪನ್ ಮಾಡಿದ್ವಿ. ಈಗಾಗಲೇ ಕಳೆದ 3 ತಿಂಗಳಲ್ಲಿ ನಾವು ಸುಮಾರು 3,500 ಜನರಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ. ಹಾಗೆ ಒಂದು 2,500 ಎಕೋ ಟೆಸ್ಟ್ ಆಗಿದೆ, ಒಂದು 150 ಆ್ಯಂಜಿಯೋಗ್ರಾಮ್ ಆ್ಯಂಜಿಯೋಪ್ಲಾಸ್ಟಿ ಆಗಿದೆ. ಒಟ್ಟಾರೆ ಇವತ್ತು ಈ ಎಲ್ಲ ಮೈಸೂರು ಜಯದೇವ, ಬೆಂಗಳೂರು ಜಯದೇವ, ಕಲಬುರಗಿ ಜಯದೇವ, ಕೆ ಸಿ ಜನರಲ್ ಜಯದೇವ, ESI ಜಯದೇವ ಎಲ್ಲ ಆಗಿ ಇವತ್ತು ಒಟ್ಟಾರೆ 1 ವರ್ಷದಲ್ಲಿ ಈ ಎಲ್ಲ ಘಟಕಗಳಿಂದ ಮತ್ತು ನಮ್ಮ ಮೇನ್ ಸೆಂಟರ್ ಎಲ್ಲ ಸೇರಿದರೆ ಪ್ರತಿ ವರ್ಷ ನಾವು 600,000 ಜನರಿಗೆ ಹೃದ್ರೋಗ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ. ಸುಮಾರು 50,000 ಕಾರ್ಡಿಯಾಕ್ ಪ್ರೊಸೀಜರ್ಸೇ ಆಗುತ್ತೆ. ಇದು ಓಪನ್ ಹಾರ್ಟ್ ಸರ್ಜರಿ ಆಗ್ಬೋದು, ಆ್ಯಂಜಿಯೋಗ್ರಾಮ್ ಆ್ಯಂಜಿಯೋಪ್ಲಾಸ್ಟಿ ಸ್ಟೆಂಟ್ ಚಿಕಿತ್ಸೆ ಆಗ್ಬೋದು, ಪೇಸ್ ಮೇಕರ್ ಚಿಕಿತ್ಸೆ ಆಗ್ಬೋದು. ಸೊ ಇದು ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ಈ ರೀತಿ 5-6 ಘಟಕಗಳನ್ನು ಹೊಂದಿರತಕ್ಕಂತಹ ಯಾವುದೇ ಒಂದು ಪಬ್ಲಿಕ್ ಹಾಸ್ಪಿಟಲ್ ಅಥವಾ ಇದು ಗೌರ್ಮೆಂಟ್ ಸೆಕ್ಟ್ರಲ್ಲಿ ಯಾವುದೂ ಇಲ್ಲ. ಇಷ್ಟಾದರೂ ಕೂಡ ನಾವು ಈ ಗುಣಮಟ್ಟ, ಏಕೆಂದರೆ ನಮ್ಮ ಸಂಸ್ಥೆಯಲ್ಲಿ 120 ಜನ ಹೃದ್ರೋಗ ತಜ್ಞರಿದ್ದಾರೆ, ಸುಮಾರು 60 ಜನ ಕಾರ್ಡಿಯಾಕ್ ಸರ್ಜನ್ಸ್ ಇದ್ದಾರೆ, 45 ಜನ ಅನಸ್ಥೆಟಿಸ್ಟ್ ಇದ್ದಾರೆ. ಸೊ ಹೀಗಾಗಿ ಒಂದೇ ಆಸ್ಪತ್ರೆಯಲ್ಲಿ ಇಷ್ಟು ತಜ್ಞ ವೈದ್ಯರು ಇರತಕ್ಕಂಥ ಆಸ್ಪತ್ರೆ ಎಲ್ಲೂ ಇಲ್ಲ, ನಮ್ಮ ದೇಶದಲ್ಲೂ ಇಲ್ಲ, ಬೇರೆ ದೇಶದಲ್ಲೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.